ಡಿಯರ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನ ಗಂಗೋತ್ರಿ ಸಂಸ್ಥೆಗೆ ಸ್ವಾಗತ. ಐ ವೆಲ್ಕಮ್ ಯು ಆಲ್ ಒನ್ಸ್ ಅಗೇನ್ ಫಾರ್ ದಿ PSI ಟ್ರಾನ್ಸ್ಲೇಷನ್ ಅಂಡ್ ವೊಕ್ಯಾಬ್ಯುಲರಿ ಸೀರೀಸ್. ಸೊ ಇನ್ ಕಂಟಿನ್ಯೂಯೇಷನ್ ವಿತ್ ದ ಪ್ರೀವಿಯಸ್ ಎಪಿಸೋಡ್, ಸೊ ಎಪಿಸೋಡ್ ನಂಬರ್ 43 ಕಂಪ್ಲೀಟ್ ಮಾಡಿದ್ದೀವಿ. ಟುಡೇ ವಿ ಆರ್ ಮೂವಿಂಗ್ ಟುವರ್ಡ್ಸ್ ಎಪಿಸೋಡ್ ನಂಬರ್ 44. ಸೊ ನಾವು ಪ್ರೀವಿಯಸ್ PSI ಕ್ವೆಶನ್ ಪೇಪರ್ ದಟ್ ವಾಸ್ ಹೆಲ್ಡ್ ಆನ್ 3rd October 2021 ಕನ್ನಡ ಟು ಇಂಗ್ಲೀಷ್ ಟ್ರಾನ್ಸ್ಲೇಷನ್ನ ನಾವು ಡೆಮಾನ್ಸ್ಟ್ರೇಟ್ ಮಾಡ್ತಾ ಇದ್ದೀವಿ. ಸೊ ಅದರ ಮುಂದುವರೆದ ಭಾಗ. ಸೊ ಪ್ರೀವಿಯಸ್ ಸೆಷನ್ ವಿ ಸಾಲ್ವ್ಡ್ 2 ಸೆಂಟೆನ್ಸಸ್ ಅಂಡ್ ಇನ್ ದಿಸ್ ಸೆಷನ್ ವಿ ವಿಲ್ ಬಿ ಕಂಟಿನ್ಯೂಯಿಂಗ್ ದ ಸೇಮ್. ಸೊ ದಿಸ್ ಪ್ರೊಸೆಸ್ ಈಸ್ ಯೂಸ್ಫುಲ್ ಫಾರ್ ಯುವರ್ PSI ಟ್ರಾನ್ಸ್ಲೇಷನ್ ಆ್ಯಂಡ್ STA ಕೋರ್ಟ್ ಎಕ್ಸಾಮ್ಗೂ ನಿಮಗೆ ಟ್ರಾನ್ಸ್ಲೇಷನ್ಗೆ ಉಪಯುಕ್ತವಾಗುತ್ತೆ. ಹಾಗಿದ್ರೆ ಹಿಂದಿನ 10 ಪದಗಳು ನೋಡೋದಾದರೆ, ಸೊ ದೀಸ್ ಆರ್ ದಿ 10 ವರ್ಡ್ಸ್. ಏನೋ ವರ್ಡ್ ನಂಬರ್ 1 ವಾಯುಮಂಡಲ, ಸೊ ಅದನ್ನು ನಾವು ಅಟ್ಮಾಸ್ಫಿಯರ್ ಅಂತ ಕರಿತೀವಿ. ಓಜೋನ್ ಬರಿದಾಗುವಿಕೆ, ಸೊ ಇದನ್ನು ನಾವು ಡಿಪ್ಲೀಷನ್ ಆಫ್ ಓಜೋನ್ ಅಂತ ಹೇಳಬೇಕು. ಸಿ, ಬರಿದಾಗುವಿಕೆ ಅಂದರೆ ನಾವು ಎಂಪ್ಟಿಯಿಂಗ್ ಅಂತ ಹೇಳ್ತೀವಿ. ಇಂದಿ ಏನೋ ಅದು ಒಂದೇ ಪದ ಬಂದರೆ ವಿ ಕಾಲ್ ಇಟ್ ಆಸ್ ಎಂಪ್ಟಿಯಿಂಗ್. ಸೊ ಅದು ಓಜೋನ್ ಜೊತೆ ಬಂದಾಗ ನಾವು ಎಂಪ್ಟಿಯಿಂಗ್ ಆಫ್ ಓಜೋನ್ ಅಂತ ಹೇಳಬಾರ್ದು, ಡಿಪ್ಲೀಷನ್ ಆಫ್ ಓಜೋನ್ ಅಂತ ಹೇಳಬೇಕು. ನೆಕ್ಸ್ಟ್, ಮಾನವ ಚಟುವಟಿಕೆಗಳು, ಅದನ್ನು ನಾವು ಸಿಂಪಲ್ ಟ್ರಾನ್ಸ್ಲೇಷನ್ ಮಾಡೋದಾದರೆ ಹ್ಯೂಮನ್ ಆ್ಯಕ್ಟಿವಿಟೀಸ್ ಅಂತ ಹೇಳ್ತೀವಿ. ಮೋರ್ ಟೆಕ್ನಿಕಲಿ ನಾವು ಟ್ರಾನ್ಸ್ಲೇಷನ್ ಮಾಡೋದಾದರೆ ಅದನ್ನು ನಾವು ಆಂಥ್ರೋಪೋಜೆನಿಕ್ ಆ್ಯಕ್ಟಿವಿಟೀಸ್ ಅಂತ ಹೇಳಬೇಕು. ಸೊ ಆಂಥ್ರೋಪಾಲಜಿ ಗೊತ್ತಿರುತ್ತಲ್ವ ನಮಗೆಲ್ಲ. ಸೊ ಸ್ಟಡಿ ಆಫ್ ಹ್ಯೂಮನ್ ಲೈಫ್ ಇಸ್ ಕಾಲ್ಡ್ ಆಸ್ ಆಂಥ್ರೋಪಾಲಜಿ. ಸೊ ಹ್ಯೂಮನ್ ಆ್ಯಕ್ಟಿವಿಟೀಸ್ನ ನಾವು ಏನಂತ ಕರಿತೀವಿ ಅಂದರೆ ಆಂಥ್ರೋಪೋಜೆನಿಕ್ ಆ್ಯಕ್ಟಿವಿಟೀಸ್ ಅಂತ ಕರಿತೀವಿ. ಸೊ ಈ ಥರ ವೊಕ್ಯಾಬ್ಯುಲರಿ ಯೂಸ್ ಮಾಡಿದ್ರೆ ನಮಗೆ ಹೆಚ್ಚು ಮಾರ್ಕ್ಸ್ ಬರೋ ಸಾಧ್ಯತೆ ಇರುತ್ತೆ. ನೆಕ್ಸ್ಟ್, ವಿದ್ಯುತ್ ಸ್ಥಾವರನ ನಾವು ಪವರ್ ಪ್ಲ್ಯಾಂಟ್ ಅಂತ ಹೇಳಬೇಕು, ಎಲೆಕ್ಟ್ರಿಸಿಟಿ ಪ್ಲ್ಯಾಂಟ್ ಅಂತ ಹೇಳಬಾರ್ದು. ನೆಕ್ಸ್ಟ್, ಬಹಳ ಹಿಂದೆಯೇ ಅಂದರೆ ಲಾಂಗ್ ಎಗೋ ಅಂತ ಹೇಳಬೇಕು, ಲಾಂಗ್ ಬ್ಯಾಕ್ ಅಂತ ಹೇಳಬಾರ್ದು. ಗುರುತಿಸಲಾಗಿದೆ ಅಂದರೆ ಐಡೆಂಟಿಫೈಡ್. ಪ್ರಕ್ರಿಯೆಗಳು ಅಂದರೆ ಆ್ಯಕ್ಟಿವಿಟೀಸ್ ಅಥವಾ ಪ್ರೊಸೆಸಸ್ ಅಂತ ಹೇಳಬೇಕು. ನೆಕ್ಸ್ಟ್, ಪಳೆಯುಳಿಕೆ ಇಂಧನ ಅಂದರೆ ಫಾಸಿಲ್ ಫ್ಯೂಯಲ್ ಅಂತ ಹೇಳ್ತೀವಿ. ಪರಿಣಮಿಸುತ್ತದೆ ಅಂದರೆ ಇಂಪ್ಯಾಕ್ಟ್ಸ್ ಆರ್ ಅಫೆಕ್ಟ್ಸ್ ಅಂತ ಹೇಳ್ತೀವಿ. ಗಣನೀಯ ಪ್ರಮಾಣದಲ್ಲಿ ಅಂದರೆ ಎನಾರ್ಮಸ್ ಅಮೌಂಟ್ ಅಂತ ಹೇಳ್ತೀವಿ. ಹಾಗಿದ್ರೆ ಈ 10 ಪದಗಳಿರ್ತಕ್ಕಂಥ 2 ವಾಕ್ಯಗಳನ್ನು ನಾವು ಟ್ರಾನ್ಸ್ಲೇಟ್ ಮಾಡಿ ಡೆಮಾನ್ಸ್ಟ್ರೇಟ್ ಮಾಡೋದಾದರೆ, ಸೊ ದಿಸ್ ಇಸ್ ದಿ ಸೆಂಟೆನ್ಸ್ ನಂಬರ್ 1. ಸೊ ವಾಯುಮಾಲಿನ್ಯದ ಕಾರಣದಿಂದ ಉಂಟಾಗುವ ವಾಯುಮಂಡಲ ಓಜೋನ್ ಬರಿದಾಗುವಿಕೆಯು ಮಾನವನ ಆರೋಗ್ಯವಷ್ಟೇ ಅಲ್ಲದೆ ಭೂಮಿಯ ಪರಿಸರದ ವ್ಯವಸ್ಥೆಗಳು ಒಂದು ಅಪಾಯವಾಗಿ ಪರಿಣಮಿಸುತ್ತದೆ ಎಂಬುದನ್ನು ಬಹಳ ಹಿಂದೆಯೇ ಗುರುತಿಸಲಾಗಿದೆ. ಫಸ್ಟ್ ಆ್ಯಂಡ್ ಫೋರ್ಮೋಸ್ಟ್ ಥಿಂಗ್ ನಾವು ಐಡೆಂಟಿಫೈ ಮಾಡಬೇಕಾಗಿರೋದು ಯಾವ ಟೆನ್ಸಲ್ಲಿದೆ ಅಂತ. ಸಿ, ಗುರುತಿಸಲಾಗಿದೆ ಅಂದರೆ ಅಫ್ಕೋರ್ಸ್ ಇಟ್ ಈಸ್ ಇನ್ ಪ್ರೆಸೆಂಟ್ ಟೆನ್ಸ್. ಗುರುತಿಸಲಾಗಿತ್ತು ಅಂದರೆ ಪಾಸ್ಟ್ ಟೆನ್ಸ್, ಗುರುತಿಸಲಾಗುವುದು ಅಂದರೆ ಫ್ಯೂಚರ್ ಟೆನ್ಸ್ ಆಗುತ್ತೆ. ಸೊ ವಿ ನೀಡ್ ಟು ಟ್ರಾನ್ಸ್ಲೇಟ್ ದಿಸ್ ಸೆಂಟೆನ್ಸ್ ಇನ್ ಪ್ರೆಸೆಂಟ್ ಟೆನ್ಸ್ ಇಟ್ಸೆಲ್ಫ್. ನೆಕ್ಸ್ಟ್ ಥಿಂಗ್ ಈಸ್ ದಿಸ್ ಸೆಂಟೆನ್ಸ್ ಲುಕ್ಸ್ ಟೂ ಬಿಗ್. ಸೊ ಅದರಿಂದ ನಾನು ಅದನ್ನು ಸಿಂಪಲ್ ಆಗಿ ಫ್ರ್ಯಾಕ್ಷನ್ ಮಾಡ್ಕೊಳ್ಬೇಕು. ಅದನ್ನು ನಾವು ಗ್ರೂಪಿಂಗ್ ಮೆಥಡ್ ಅಂತ ಹೇಳ್ತೀವಿ. ಸೊ ಫಸ್ಟ್ ಫ್ರ್ಯಾಕ್ಷನ್ ಏನು ಅಂದರೆ, ವಾಯುಮಾಲಿನ್ಯದ ಕಾರಣದಿಂದ ಉಂಟಾಗುವ ವಾಯುಮಂಡಲ ಓಜೋನ್ ಬರಿದಾಗುವಿಕೆಯು, ಅಲ್ಲಿಗೆ ಒಂದು ಕಟ್ ಮಾಡ್ಕೊಳ್ತೀನಿ, ಮಾನವನ ಆರೋಗ್ಯವಷ್ಟೇ ಅಲ್ಲದೆ, ಅಲ್ಗೊಂದು ಮೀನಿಂಗ್ಫುಲ್ ಆಗಿ ಕಟ್ ಆಗುತ್ತೆ. ಸೊ ಭೂಮಿಯ ಪರಿಸರ ವ್ಯವಸ್ಥೆಗಳು ಒಂದು ಅಪಾಯವಾಗಿ ಪರಿಣಮಿಸುತ್ತದೆ ಎಂಬುದನ್ನು ಬಹಳ ಹಿಂದೆಯೇ ಗುರುತಿಸಲಾಗಿದೆ. ಸೊ ದಿಸ್ ಈಸ್ ವಾಟ್ ಈಸ್ ದಿ ಯುನೋ ಫ್ರ್ಯಾಕ್ಷನಿಂಗ್ ಆಫ್ ದಿ ಸೆಂಟೆನ್ಸಸ್. ನಾವು ಲೆಟ್ ಅಸ್ ಯುನೋ ಟ್ರಾನ್ಸ್ಲೇಟ್ ಈಚ್ ಆ್ಯಂಡ್ ಎವ್ರಿ ಫ್ರ್ಯಾಕ್ಷನ್ ಹಿಯರ್. ಸೊ ದಿ ಡಿಪ್ಲೀಷನ್ ಆಫ್ ಅಟ್ಮಾಸ್ಫಿಯರಿಕ್ ಓಜೋನ್ ಡ್ಯೂ ಟು ಏರ್ ಪೊಲ್ಯೂಷನ್. ನೋಡಿ, ಇವಾಗ ವೆರಿ ಸಿಂಪಲ್ ಆಗಿದೆ. ಸೊ ಯುನೋ ಓಜೋನ್ ಹಾಳಾಗೋದು ಯಾವುದರಿಂದ, ವಾಯುಮಾಲಿನ್ಯದಿಂದ ಅಂತ ಮಾತ್ರ ನಾನು ಟ್ರಾನ್ಸ್ಲೇಟ್ ಮಾಡ್ಕೊಳ್ಬೇಕು. ಮಾನವನ ಆರೋಗ್ಯವಷ್ಟೇ ಅಲ್ಲದೆ ಅಂದರೆ ನಾಟ್ ಓನ್ಲಿ ಹೆಲ್ತ್ ಆಫ್ ಹ್ಯೂಮನ್ ಅಂತ ಆಗುತ್ತೆ. ಸೊ ಭೂಮಿಯ ಪರಿಸರ ವ್ಯವಸ್ಥೆಗಳು ಒಂದು ಅಪಾಯವಾಗಿ ಪರಿಣಮಿಸುತ್ತದೆ ಎಂಬುದನ್ನು ಬಹಳ ಹಿಂದೆಯೇ ಗುರುತಿಸಲಾಗಿದೆ. ಅಂದರೆ ದಿ ಅರ್ಥ್ಸ್ ಅಟ್ಮಾಸ್ಫಿಯರಿಕ್ ಸಿಸ್ಟಮ್ಸ್ ಇಂಪ್ಯಾಕ್ಟ್ ಆಸ್ ಅ ಡೇಂಜರಸ್ ಥಿಂಗ್ ಹ್ಯಾಸ್ ಬೀನ್ ಐಡೆಂಟಿಫೈಡ್ ಲಾಂಗ್ ಎಗೋ. ಸೊ ಈ ವಾಕ್ಯಗಳನ್ನು ನಾನಿವಾಗ ಯುನೋ ಕಂಬೈನ್ ಮಾಡಿ ನಾನೊಂದು ಮೀನಿಂಗ್ಫುಲ್ ಸೆಂಟೆನ್ಸ್ ಮಾಡಬೇಕಾಗತ್ತೆ. ಸಪೋಸ್ ನಾನು ಆ್ಯಸ್ ಇಟ್ ಈಸ್ ಕಂಬೈನ್ ಮಾಡಿಬಿಟ್ಟೆ, ನಾನು ಏನು ಫ್ರ್ಯಾಕ್ಷನ್ ಮಾಡ್ಕೊಂಡಿದ್ದೀನೋ ಆ್ಯಸ್ ಇಟ್ ಈಸ್ ಕಂಬೈನ್ ಮಾಡಿಬಿಟ್ರೆ ಈ ಥರ ಇರುತ್ತೆ. ದಿ ಡಿಪ್ಲೀಷನ್ ಆಫ್ ಅಟ್ಮಾಸ್ಫಿಯರಿಕ್ ಓಜೋನ್ ಡ್ಯೂ ಟು ಏರ್ ಪೊಲ್ಯೂಷನ್ ನಾಟ್ ಓನ್ಲಿ ಹೆಲ್ತ್ ಆಫ್ ಹ್ಯೂಮನ್ ದಿ ಅರ್ಥ್ಸ್ ಅಟ್ಮಾಸ್ಫಿಯರಿಕ್ ಸಿಸ್ಟಮ್ಸ್ ಇಂಪ್ಯಾಕ್ಟ್ ಆಸ್ ಅ ಡೇಂಜರಸ್ ಥಿಂಗ್ ಹ್ಯಾಸ್ ಬೀನ್ ಐಡೆಂಟಿಫೈಡ್ ಲಾಂಗ್ ಎಗೋ. ಸೊ ದಿಸ್ ಸೌಂಡ್ಸ್ ಕೈಂಡ್ ಆಫ್ ಮೀನಿಂಗ್ಲೆಸ್, ಬಿಕಾಸ್ ಈ ಇಂಪ್ಯಾಕ್ಟ್ ಅನ್ನೋದಿದೆಯಲ್ವಾ, ಸೊ ಈ ಪರಿಣಾಮ ಅಂತಿದೆಯಲ್ವಾ, ಇದು ಇಬ್ಬರ ಮೇಲೂ ಇದೆ. ಒಂದೇನು ಮಾನವನ ಹೆಲ್ತ್ ಮೇಲೂ ಆಗುತ್ತೆ, ಅದಾದಮೇಲೆ ಅಟ್ಮಾಸ್ಫಿಯರ್ ಮೇಲೂ ಆಗುತ್ತೆ. ಹಾಗಿದ್ರೆ ಆ ವರ್ಡ್ನ ನಾವು ಸ್ವಲ್ಪ ಶಫಲ್ ಮಾಡ್ಕೊಳ್ಬೇಕು. ಸೊ ನಾವು ದಿಸ್ ಇಸ್ ದಿ ಕರೆಕ್ಟೆಡ್ ಸೆಂಟೆನ್ಸ್. ಲುಕ್ ಅಟ್ ಹಿಯರ್, ದಿ ಡಿಪ್ಲೀಷನ್ ಆಫ್ ಅಟ್ಮಾಸ್ಫಿಯರಿಕ್ ಓಜೋನ್ ಡ್ಯೂ ಟು ಏರ್ ಪೊಲ್ಯೂಷನ್. ಇಲ್ಲಿ ನೋಡಿ,
ನಾಟ್ ಓನ್ಲಿ ಇಂಪ್ಯಾಕ್ಟ್ಸ್. ಸೊ ಇಂಪ್ಯಾಕ್ಟ್ ಅನ್ನೋದು ಇಲ್ಲಿತ್ತಲ್ವಾ, ಅದನ್ನು ನಾನು ಇಲ್ಲಿ ಆ್ಯಡ್ ಮಾಡ್ಕೊಳ್ಬೇಕು, ಯಾಕಂದರೆ ಇಟ್ ಇಂಪ್ಯಾಕ್ಟ್ಸ್ ಬೋತ್ ಹ್ಯೂಮನ್ ಹೆಲ್ತ್ ಆ್ಯಂಡ್ ಆಲ್ಸೋ ಅಟ್ಮಾಸ್ಫಿಯರ್. ಇಂಪ್ಯಾಕ್ಟ್ಸ್ ಆನ್ ಹೆಲ್ತ್ ಆಫ್ ಹ್ಯೂಮನ್ ಬಟ್ ಆಲ್ಸೋ ಅದರ ಜೊತೆಗೆ. ಸೊ ಇದು ಏನೋ ಕನ್ನಡದಲ್ಲಿ ಇಲ್ಲ, ಬಟ್ ಇಂಗ್ಲೀಷಲ್ಲಿ ನಾಟ್ ಓನ್ಲಿ ಆದಮೇಲೆ ಬಟ್ ಆಲ್ಸೋ ಯೂಸ್ ಮಾಡೋದು ಕಂಪಲ್ಸರಿ ಆಗುತ್ತೆ. ಸೊ ದಟ್ ಈಸ್ ಹೌ ವಿ ಯೂಸ್ ಕಂಜಂಕ್ಷನ್ಸ್. ಬಟ್ ಆಲ್ಸೋ ದಿ ಅರ್ಥ್ಸ್ ಅಟ್ಮಾಸ್ಫಿಯರಿಕ್ ಸಿಸ್ಟಮ್ಸ್ ಆಸ್ ಅ ಡೇಂಜರಸ್ ಥಿಂಗ್ ಹ್ಯಾವ್ ಬೀನ್. ಸೊ ಇಂಪ್ಯಾಕ್ಟ್ಸ್ಗೆ ಇದು ವರ್ಬ್ ಮ್ಯಾಚ್ ಆಗಬೇಕು. ಇಂಪ್ಯಾಕ್ಟ್ಸ್ ಪ್ಲೂರಲ್ ಆಗಿರೋದ್ರಿಂದ ನಾನು ಹ್ಯಾವ್ ಬೀನ್ ಐಡೆಂಟಿಫೈಡ್ ಲಾಂಗ್ ಎಗೋ ಅಂತ ಆಗುತ್ತೆ. ಸೊ ದಿಸ್ ಇಸ್ ದಿ ಕರೆಕ್ಟೆಡ್ ವರ್ಷನ್ ಆಫ್ ದಿ ಸೆಂಟೆನ್ಸ್. So with this, let's go to the sentence number 2. So sentence number 2 is kind of relatively easy. So ವಾಹನಗಳಲ್ಲಿ, ವಿದ್ಯುತ್ ಸ್ಥಾವರಗಳಲ್ಲಿ ಹಾಗೂ ಬಗೆ ಬಗೆಯ ಕೈಗಾರಿಕಾ ಪ್ರಕ್ರಿಯೆಗಳಲ್ಲಿ ಪಳೆಯುಳಿಕೆ ಇಂಧನಗಳನ್ನು ಉರಿಸುವುದು ಇವೇ ಮೊದಲಾದ ಮಾನವನ ಚಟುವಟಿಕೆಗಳು ಸಹ ಗಣನೀಯ ಪ್ರಮಾಣದಲ್ಲಿ ಧೂಳನ್ನು ಉತ್ಪತ್ತಿ ಮಾಡುತ್ತವೆ. ಮಾಡುತ್ತವೆ ಒನ್ಸ್ ಅಗೇನ್ ಯಾವ ಟೆನ್ಸ್? ಪ್ರೆಸೆಂಟ್ ಟೆನ್ಸ್. ಮಾಡುತ್ತಿದ್ದವು ಪಾಸ್ಟ್ ಟೆನ್ಸ್. ಮಾಡಲಾಗುವುದು ಇಸ್ ಫ್ಯೂಚರ್ ಟೆನ್ಸ್. ಸೊ ಈ ವಾಕ್ಯವನ್ನು ಕೂಡ ನಾವು ಪ್ರೆಸೆಂಟ್ ಟೆನ್ಸಲ್ಲೇ ಟ್ರಾನ್ಸ್ಲೇಟ್ ಮಾಡಬೇಕಾಗುತ್ತೆ. ಹಾಗಿದ್ರೆ ಫಸ್ಟ್ ಬ್ರೇಕ್ ಮಾಡ್ಕೊಳ್ಳೋಣ. ವಾಹನಗಳಲ್ಲಿ, ವಿದ್ಯುತ್ ಸ್ಥಾವರಗಳಲ್ಲಿ ಹಾಗೂ ಬಗೆ ಬಗೆಯ ಕೈಗಾರಿಕಾ ಪ್ರಕ್ರಿಯೆಗಳಲ್ಲಿ ಪಳೆಯುಳಿಕೆ ಇಂಧನಗಳನ್ನು ಉರಿಸುವುದು. ಸೊ ಇಲ್ಲಿಗೆ ಒಂದು ಮೀನಿಂಗ್ಫುಲ್ ಆಗಿ ಕಟ್ ಆಗುತ್ತೆ. ಇವೇ ಮೊದಲಾದ ಮಾನವ ಚಟುವಟಿಕೆಗಳು ಸಹ ಗಣನೀಯ ಪ್ರಮಾಣದಲ್ಲಿ ಧೂಳನ್ನು ಉತ್ಪತ್ತಿ ಮಾಡುತ್ತವೆ. ಸೊ ಈಸಿ ಟು ಫ್ರ್ಯಾಕ್ಷನ್ಸ್. ಇದನ್ನು ನಾನು ಟ್ರಾನ್ಸ್ಲೇಟ್ ಮಾಡೋದಾದರೆ ಇಂಧನಗಳನ್ನು ಉರಿಸುವುದು ಯಾವುದ್ಯಾವುದು? ಬರ್ನಿಂಗ್ ಆಫ್ ಫಾಸಿಲ್ ಫ್ಯೂಯಲ್ಸ್ ಇನ್ ವೆಹಿಕಲ್ಸ್ ವಾಹನಗಳಲ್ಲಿ, ನೆಕ್ಸ್ಟ್ ವಿದ್ಯುತ್ ಸ್ಥಾವರಗಳಲ್ಲಿ ಅಂದರೆ ಪವರ್ ಪ್ಲಾಂಟ್ಸ್ ಆ್ಯಂಡ್ ಇನ್ ಪ್ರೋಸೆಸ್ ಆಫ್ ಇಂಡಸ್ಟ್ರಿ ಅಥವಾ ಇಂಡಸ್ಟ್ರಿಯಲ್ ಆ್ಯಕ್ಟಿವಿಟೀಸ್ ಅಂತ ಕೂಡ ಹೇಳ್ಬೋದು ಇನ್ ಸಿಂಪಲ್ ವರ್ಡ್ಸ್. ಆಲ್ ದೀಸ್ ನೋಡಿ, ಇವೇ ಮೊದಲಾದ ಅಂದರೆ ಅದನ್ನು ನಾನು ಆಲ್ ದೀಸ್ ಆಂಥ್ರೋಪೋಜೆನಿಕ್ ಆ್ಯಕ್ಟಿವಿಟೀಸ್ ನಾನೇನು ಹೇಳ್ತಾನಲ್ವಾ, ಮಾನವನ ಚಟುವಟಿಕೆಗಳನ್ನು ನಾವು ಹ್ಯೂಮನ್ ಆ್ಯಕ್ಟಿವಿಟೀಸ್ ಅಂತ ಹೇಳೋದಕ್ಕಿಂತ ಆಂಥ್ರೋಪೋಜೆನಿಕ್ ಆ್ಯಕ್ಟಿವಿಟೀಸ್ ಅಂದರೆ ತುಂಬ ಸೂಟಬಲ್ ಆಗಿರುತ್ತೆ. ಆಲ್ಸೋ ಜನರೇಟ್ ಎನಾರ್ಮಸ್ ಅಮೌಂಟ್ ಆಫ್ ಡಸ್ಟ್. ಸೊ ಇದನ್ನು ಜಾಯಿನ್ ಮಾಡೋದು ಅಷ್ಟೇನು ಕಷ್ಟ ಆಗಲ್ಲ, ಬಿಕಾಸ್ ಇಟ್ ಈಸ್ ನಾಟ್ ಆ್ಯಸ್ ಕಾಂಪ್ಲಿಕೇಟೆಡ್ ಆ್ಯಸ್ ಯುವರ್ ಪ್ರೀವಿಯಸ್ ಸೆಂಟೆನ್ಸ್. ಸೊ ದ ಕರೆಕ್ಟ್ ಟ್ರಾನ್ಸ್ಲೇಷನ್ ಇಸ್ ಬರ್ನಿಂಗ್ ಆಫ್ ಫಾಸಿಲ್ ಫ್ಯೂಯಲ್ಸ್ ಇನ್ ವೆಹಿಕಲ್ಸ್ ಪವರ್ ಪ್ಲಾಂಟ್ಸ್ ಆ್ಯಂಡ್ ಇನ್ ಪ್ರೋಸೆಸಸ್ ಆಫ್ ಇಂಡಸ್ಟ್ರೀಸ್ ಆರ್ ಇಂಡಸ್ಟ್ರಿಯಲ್ ಆ್ಯಕ್ಟಿವಿಟೀಸ್. ಆಲ್ ದೀಸ್ ಆಂಥ್ರೋಪೋಜೆನಿಕ್ ಆ್ಯಕ್ಟಿವಿಟೀಸ್ ಆಲ್ಸೋ ಏನೋ ಚಟುವಟಿಕೆಗಳು ಸಹ ಅಂತಿರೋದ್ರಿಂದ ಆಲ್ಸೋ ಜನರೇಟ್ ಎನಾರ್ಮಸ್ ಅಮೌಂಟ್ ಆಫ್ ಡಸ್ಟ್. ಸೊ ಇಲ್ಲಿಗೆ ಇವತ್ತಿನ ಎರಡು ಸೆಂಟೆನ್ಸು ಕಂಪ್ಲೀಟ್ ಆಗಿರುತ್ತೆ. ಆ್ಯಂಡ್ ಒನ್ ಮೋರ್ ಇನ್ಫಾರ್ಮೇಷನ್ ಈಸ್ ವಿ ಹ್ಯಾವ್ ಬಿನ್ ಯುನೋ ಡೂಯಿಂಗ್ ಟೆಸ್ಟ್ ಸೀರೀಸ್ ಫಾರ್ PSI ಬೋತ್ ಪೇಪರ್ 1 ಆ್ಯಂಡ್ ಪೇಪರ್ 2. ಪೇಪರ್ 1 ವಿತ್ 1-to-1 ವ್ಯಾಲ್ಯೂಯೇಷನ್. ಸೊ ದಟ್ ಈಸ್ ಗೋಯಿಂಗ್ ಟು ಡೆಫಿನೆಟ್ಲಿ ಹೆಲ್ಪ್ ಯು ಟು ಪರ್ಫಾರ್ಮ್ ಬೆಟರ್ ಇನ್ ಯುವರ್ ಎಕ್ಸಾಮಿನೇಷನ್ ಆ್ಯಂಡ್ ಫಾರ್ ಯುವರ್ ಎಸ್ಎ ರೈಟಿಂಗ್ ಆ್ಯಂಡ್ ಕರೆಂಟ್ ಅಫೇರ್ಸ್. ಸೊ ವಿ ಹ್ಯಾವ್ ಸ್ಟಾರ್ಟೆಡ್ ವಿತ್ ಅನ್ ಆ್ಯಕ್ಟಿವಿಟಿ ಕಾಲ್ಡ್ ಇನ್ಕ್ವೆಸ್ಟ್. ಸೊ ಇದರಿಂದ ನಿಮಗೆ ಪ್ರಬಂಧ ಬರವಣಿಗೆಗೆ ಬೇಕಾಗಿರ್ತಕ್ಕಂಥ ಎಲ್ಲ ಇನ್ಫಾರ್ಮೇಷನ್ ನಿಮಗೆ ಸಿಗ್ತಾ ಹೋಗುತ್ತೆ ಎವ್ರಿ ಡೇ. ಸೊ ವಿತ್ ದಿಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್, ಆ್ಯಂಡ್ ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಯು ಕ್ಯಾನ್ ಡೆಫಿನೆಟ್ಲಿ ಪುಟ್ ಇನ್ ಕಮೆಂಟ್ಸ್ ಬಾಕ್ಸ್. ವಿ ವಿಲ್ ಬಿ ಮೋರ್ ದ್ಯಾನ್ ಹ್ಯಾಪಿ ಟು ರಿಪ್ಲೈ ಟು ಯುವರ್ ಕ್ವೆಶನ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.